ಇನ್ನು ಇದೇ ಸಂದರ್ಭದಲ್ಲಿ ಈ ರೀತಿಯ ಮಹತ್ತರವಾದಂತ ಬದಲಾವಣೆ ಯಾಕೆ ಅನ್ನೋದರ ಬಗ್ಗೆಯೂ ಕೂಡ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕಾರಣವನ್ನ ನೀಡಿದ್ದಾರೆ ಭಾರತೀಯ ಕ್ರಿಮಿನಲ್ ಕಾನೂನಲ್ಲಿ ಭಾರಿ ಬದಲಾವಣೆ ಮಾಡಿರುವಂತದ್ದು ಬದಲಾವಣೆಯ ಪ್ರಸ್ತಾವಕ್ಕೆ ಕಾರಣವನ್ನ ಕೂಡ ಗೃಹ ಸಚಿವರು ನೀಡಿದ್ದಾರೆ 1860 ರಿಂದ 2023 ತನಕ ಬ್ರಿಟಿಷ್ ಕಾಲದ ಕಾನೂನನ್ನ ನಾವು ಫಾಲೋ ಮಾಡ್ತಾ ಇದ್ವಿ ಸೋ ಸದ್ಯಕ್ಕೆ ಈ ರೀತಿಯ ಬದಲಾವಣೆಯ ವಿಚಾರ ಅವರ ಆಡಳಿತ ವ್ಯವಸ್ಥೆಗೆ ಸೂಕ್ತವಾದಂತೆ ಆ ಕಾನೂನುಗಳು ರೂಪಗೊಂಡಿದ್ದು ಅವುಗಳಲ್ಲಿ ಹಲವು ಭಾರತೀಯ ನ್ಯಾಯ ವ್ಯವಸ್ಥೆಯಲ್ಲಿ ಈಗ ಪ್ರಸ್ತುತ ಈಗ ಪ್ರಸ್ತಾಪಿರುವ ಬದಲಾವಣೆಗಳು ಜನರ ಕೇಂದ್ರಿತವಾಗಿದೆ ಇದು ಅಗತ್ಯವಾಗಿತ್ತು ಅಂತ ಅವರು ಹೇಳಿರೋ आगे मैं बताता हूं, बड़े ध्यान से इस प्रक्रिया में मैं इन्वॉल्व रहा हूं। अध्यक्ष जी, मैं सदन को आश्वस्त कर सकता हूं कि 1860 से लेकर 2023 पर 23 तक अंग्रेजों ने बनाए, अंग्रेज पार्लियामेंट ने बनाए हुए कानून के आधार पर इस देश की क्रिमिनल जस्टिस सिस्टम चलती रही। इसकी जगह भारतीय आत्मा के साथ ये तीन कानून अब प्रस्तापित होंगे और हमारी क्रिमिनल